ಅಂಡ್ರ ಪಾಸಸ್ 34ಕ್ಕೆ ಬರೀ 22 ಕಂಪ್ಲೀಟ್ ಆಗಿದೆ. ಓವರ್ ಪಾಸಸ್ 12ಕ್ಕೆ ಬರೀ 6 ಆಗಿದೆ. ಲೈಟ್ ವೆಹಿಕಲ್ ಆರ್ ಅಂಡರ್ ಪಾಸಸ್ 12ಕ್ಕೆ ಬರೀ 6. ಪೆಡಿಸ್ಟ್ರಿಯನ್ ಅಂಡರ್ ಪಾಸಸ್ ಈ ಕಾಲ್ದಾರಿಲಿ ಹೋಗೋರಿಗೆ ಎಷ್ಟು ಏನು ಮಾಡ್ತೀರೋ ಅದಕ್ಕೆ 18 ಇದೆ. 18ರಲ್ಲಿ ಆಗಿರೋದೆ 8. ಸೊ ಹೀಗಾಗಿ ಇದೇನಾಗಿದೆ, ಸುಮ್ಮನೆ ಅವ್ರು ಆಡಿದ್ದೆ ಹೇಳಿದ್ದೆ ಸರ್ಕಾರ, ಇದು ಜನರ ಸರ್ಕಾರ, ಜನರ ದುಡ್ಡು ಅನ್ನೋದು ಮರ್ತೇ ಬಿಟ್ಟಿದ್ದೀವಿ. ಏನೋ ನಾವು ಬಿ ಜೆ ಪಿಯವರು ಇನ್ನೊಂದು ಪಾರ್ಟಿಯವರು ನಮ್ಮ ಮನೆಯಿಂದ ತಂದು ಹಾಕ್ತೀವಿ ಅನ್ನೋ ಥರದಕ್ಕೆ ಇವತ್ತು ಹೊಂಟುಬಿಟ್ಟು ಜನರನ್ನ ಮಂಗಮಯ ಮಾಡ್ತಾಯಿದ್ರು. ನಾನು ಅಲ್ಲಿ ಬರ ಸುಮಲತಿನ ಕರ್ಕೊಂಡು ಇದೇನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಆ ಮಂಡ್ಯದವ್ರಿಗೆ ಈ ಕೊಳಕು ಹೊಳಕು ಗೊತ್ತಾಗಬಾರ್ದು ಅವ್ರಿಗೆ, ಆಮೇಲೆ ಗೊತ್ತಾಗುತ್ತೆ. ಕೊಳಕು ಹುಳುಕು ಗೊತ್ತಾಗೋದಕ್ಕೆ ಎಲೆಕ್ಷನ್ ಮುಗಿದೋಗ್ಬೇಕು. ಅರೆ ಏನ್ರಿ ಸ್ವಾಮಿ ಕಥೆಯೆಲ್ಲ, ಇದು ದೇವ ದೇವ ದೇವ. ಸೊ ಹಾಗಾಗಿ ಇವತ್ತು ಒಂದು ರೀತಿ ಲೂಟಿ ಇದು, ಒಂದು ರೀತಿ ಲೂಟಿ ಇದು. ಏನು ಎಸ್ಕಲೇಷನ್, 5 ಸಾರಿ ಎಸ್ಕಲೇಟ್ ಮಾಡಿದಿರಲ್ಲ ಇದನ್ನು. 3,000 ಕೋಟಿನ 12,000 ಕೋಟಿಗೆ ಎಸ್ಕಲೇಟ್ ಆಗ್ತದೆ ಅಂತಂದರೆ ಆಮೇಲೆ ಇನ್ನೂ ಕರೆಕ್ಟಾಗಿ ಆಗಲಿಲ್ಲ. ಅವನು ಅವೈಜ್ಞಾನಿಕ, 93 ಜನ ಸತ್ತಿದ್ದಾರೆ, ಇನ್ನೆರಡು ಜನ ಸಾಯ್ತವರು ಗೊತ್ತಿಲ್ಲ. ಆಮೇಲೆ ಈ ಮಧ್ಯ ಏನೆಲ್ಲ ಆಗಿದೆ ನೋಡ್ರಿ, ಈ ಮಧ್ಯ ಇದಾದ 400 ಹೋಟೆಲ್ಸ್ ಬಾಗಿಲಾಗ್ತಾ ಇದ್ದಾವೆ. 400 ಹೋಟೆಲ್ಸ್, 91 ಪೆಟ್ರೋಲ್ ಬಂಕ್. ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ನಿಮಗೆ ಉದ್ದಕ್ಕೂ ನೋಡ್ತಾ ಇದ್ರಿ, ಸೀತಾಫಲ, ರಾಮಫಲ, ಸೌತೆಕಾಯಿ, ಹುಣಸೆಕಾಯಿ, ಆಮೇಲಿಂದ ಹಲಸಿನಣ್ಣು ಎಲ್ಲ ಮಾವು ಅವೆಲ್ಲ ಇಲ್ಲ ಇಲ್ಲ. ಅವು ಹೊಟ್ಟೆಗೆ ಏನು ಮಾಡ್ತೀರಾ? ಹೌ ಆರ್ ಯು ಗೋಯಿಂಗ್ ಟು ಕಾಂಪನ್ಸೇಟ್ ದೇಮ್ ದೇರ್ ಲೈಫ್? ಜೀವದ ಜೊತೆ ಆಟಾಡ್ತೀರೇನ್ರಿ ನೀವು, ಬಿ ಜೆ ಪಿಯವರು, ಕೇಂದ್ರ ಸರ್ಕಾರ, ಜೀವದ ಜೊತೆ ಆಟಾಡ್ತೀರಾ? ಬಡವರು ಜೀವದ ಜೊತೆ ಆಟಾಡ್ತೀರಾ? ಹಾಂ, ಛೇ 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 ಛೇ. ಆಮೇಲೆ ಅಯ್ಯೋ ಅಯ್ಯೋ, ಮೋದಿಯವರು ಚನ್ನಪಟ್ಟಣದ ಗೊಂಬೆ ಹಿಡ್ಕೊಂಡು ಕುಂತಿದ್ರು ಡೆಲ್ಲಿಲಿ. ನೋಡ್ರಿ ನಮ್ಮ ಮೋದಿಯವರು ಚನ್ನಪಟ್ಟಣದ ಗೊಂಬೆ ಕತೆ ಏನಾಯ್ತೀಗ? ಗೊಂಬೆ ಹೇಳುತ್ತೈತಿ, ಹೆಂಗಾ ಕೂತೈತೀಗ ಚನ್ನಪಟ್ಟಣದ ಗೊಂಬೆ ಮೋದಿ ಮಡಲಿನಿಂದ ಕೆಳಗೆ ಬಿದ್ದೋಯ್ತ ತೆಗಡಕ್ಕದು. ಅದ್ರ ಕತೆ ಅವು ಆ ಕೆಲಸಗಾರರ ಕತೆ ಏನಾಗ್ಬೇಕ್ರಿ ಇವತ್ತು? ಅಯ್ಯೋ ಅಯ್ಯೋ, ನಾವು ಚನ್ನಪಟ್ಟಣದ ಗೊಂಬೆನ ವರ್ಲ್ಡ್ ಮಾರ್ಕೆಟ್ ಎಲ್ಲಿದೆ? ವೆರ್ ಇಸ್ ದ ವರ್ಲ್ಡ್ ಮಾರ್ಕೆಟ್? ಇವನ್ ದ ಲೋಕಲ್ ಮಾರ್ಕೆಟ್ ಇಟ್ಸೆಲ್ಫ್ ಇಸ್ ರೋಯಿಂಗ್.